ನಮಸ್ಕಾರ. ಬಿಗ್ ಬಾಸ್ ಓಟಿಟಿನಲ್ಲಿ ಕಂಟೆಸ್ಟೆಂಟ್ ಆಗಿರೋ ನಂದಿನಿ ಅವರ ಅಮ್ಮ ನಾನು, ಭಾರತಿ ಅಂತ ನನ್ನ ಹೆಸರು. ನಾನು ನಮ್ಮದು ಅವರ ತಂದೆ. ನಮಗೆ ಸರ್ಪ್ರೈಸ್ ಆಯಿತು ಬಂದು ಹೊರಗಡೆ ಬಂದಿರೋದು, ಯಾಕೆಂದರೆ ಅವಳು ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ಲು, ಭಾಳ ಸ್ಪೋರ್ಟ್ಸ್ ಇವಾಗಿದ್ಲು, ಭಾಳ ಲಾಜಿಕ್ ಆಗಿ ಎಲ್ಲ ಮೇಂಟೈನ್ ಮಾಡ್ಕೊ ಬರ್ತಾ ಇದ್ಲು. ನಾವು ಫಿಲಿಮೇ ಮಾಡಿರಲಿಲ್ಲ, ಹೊರಗಡೆ ಹಾಕಿದ್ದಾರೆ ಅಂತ ಬಂದ್ಲು ಅಂತ ಅಂದಾಗಲೇ ನಮಗೆ ಸರ್ಪ್ರೈಸ್ ಆಯಿತು. ಯಾಕೆ ಅಂತ ಅಂದ್ಬಿಟ್ಟು ನಮಗೆ ಮೈಂಡಲ್ಲಿ ಪ್ರಶ್ನೆಗಳ ಉದ್ಭವ ಆಯಿತು. ಆದರೂ ಅಕ್ಸೆಪ್ಟೆನ್ಸನ್ನು ಮಾಡಿಕೊಂಡು ನಾವು ಸಮಾಧಾನ ಮಾಡ್ಕೊಂಡಿದ್ವಿ ನಮಗೋಸ್ಕರ. ಬಟ್ ನನ್ನ ಮಗಳು ಬರ್ತಾಳೆ ಅಂತ ನಾವು ಅನ್ಸ್ಕೊಂಡೇ ಇರಲಿಲ್ಲ. ಅದು ಇನ್ನೇ ಎಕ್ಸೆಪ್ಟ್ ಪ್ರಶ್ನೆಯಪ್ಪ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲದರಲ್ಲೂ ಅವಳು 100% ಕೊಟ್ಟಿದ್ದಾಳೆ, ಎಲ್ಲರ ಜೊತೆನೂ ಚೆನ್ನಾಗಿದ್ದಾಳೆ. ಟಾಸ್ಕ್ ಅಂದರೆ ಅವಳು ಸಜೆಷನ್ ತಗೋತಾರೆ, ಚೆನ್ನಾಗಿದ್ದಾಳೆ. ನನಗೆ ಗೊತ್ತಿಲ್ಲ ಏನಂತ, ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಯಾಕೆ ಹೊರಗಡೆ ಬಂದಿದ್ದಾಳೆ ಅಂತಂದ್ರೆ ಮೇನ್ ರೀಸನ್ ಈ ವೋಟಿಂಗ್ ಪ್ಯಾಟ್ರನ್ ಚೆನ್ನಾಗಿಲ್ಲ. ಆ ವೋಟಿಂಗ್ ಪ್ಯಾಟ್ರನ್ ಈವನ್ ಸಾಮಾನ್ಯ ಜನಗಳು ಲೆವೆಲಲ್ಲಿ ಥಿಂಕ್ ಮಾಡಿ ವೋಟಿಂಗ್ ಪ್ಯಾಟ್ರನ್ ಇಟ್ಟಿಲ್ಲ. ಅವ್ರ ಮೊಬೈಲಲ್ಲಿ ಆ್ಯಪ್ ಲೋಡ್ ಮಾಡ್ಕೋಬೇಕು, ಮತ್ತು 299 ದುಡ್ಡು ಕಟ್ಟಬೇಕು. ಆ ಒಂದು ಇಂಟ್ರೆಸ್ಟು ಎಷ್ಟು ಜನಕ್ಕೆ ಇರುತ್ತೆ? ಅದಂತೂ ನಮ್ಮ ಸಾಮಾನ್ಯ ಮಿಡ್ಲ್ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಜನಗಳ ಸಂಪರ್ಕ ಅದು ಭಾಳ ಕಷ್ಟ ಇದೆ. ಅದು ವೋಟಿಂಗ್ ಪ್ಯಾಟ್ರನ್ನು ನಮ್ಮ ಮಗಳಿಗೆ ಎಫೆಕ್ಟ್ ಆಗಿದೆ. ಇಲ್ಲಿ ಸಡನ್ನಾಗಿ ಹೊಸ ಪರಿಚಯ, ಅವರು ಯಾರಿಗೂ ಜಾಸ್ತಿ ಪರಿಚಯ ಆಗಿಲ್ಲ. ಅವರು ಆಲ್ರೆಡಿ ಧಾರಾವಾಹಿನಲ್ಲಿ ಫಿಲಿಮ್ನಲ್ಲಿ ಇದೆಲ್ಲ ಮಾಡಿ ಪರಿಚಯ ಆಗಿ ಒಳಗಡೆ ಬಂದಿದ್ದಾರೆ. ಇವಳು ನಮ್ಮ ರೌಡೀಸಲ್ಲಿ ಮಾತ್ರ ವಿನ್ ಆಗಿ ನಮ್ಮ ಕನ್ನಡಕ್ಕೆ ಬಂದಿರೋದು ಇದೇ ಮೊದಲು ಹೊಸ ಪರಿಚಯ. ಹಿಂಗಾಗಿ ಫೆಮಿಲಿಯರೈಸು ಕಡಿಮೆ ಆಗಿರೋದ್ರಿಂದ ವೋಟಿಂಗ್ ಪ್ಯಾಟ್ರನ್ನು ಕಡಿಮೆ ಆಗಿದೆ ಖಂಡಿತವಾಗ್ಲೂ. ಯಾಕೆ ಅಂತಂದರೆ ಇವಳು ಜೀವನದ್ದು ಒಂದು ಪರೀಕ್ಷೆ ಇದೆ, ಗೇಮ್ ಒಂದು ಪರೀಕ್ಷೆ ಇದೆ. ಆ ಎರಡು ಪರೀಕ್ಷೆನೂ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಮಯ ಸಾಕಾಗಿತ್ತು. ಇನ್ನು ಬಿಟ್ಟು ಮಧ್ಯದಲ್ಲಿ ಎಂಟರ್ಟೈನ್ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಇವಳಿಗೆ. ಅದೊಂದು ಬಿಟ್ಟು ಇವೆರಡನ್ನೇ ಮೇಂಟೈನ್ ಕಾನ್ಸಂಟ್ರೇಟ್ ಮಾಡಿದೆ. ಇಲ್ಲಿ ಗೇಮ್ಸು, ಈ ಕಡೆ ಜೀವನ, ಈ ಥರದ್ದಲ್ಲಿ ಹೋಗಿರೋದ್ರಿಂದ ಎಂಟರ್ಟೈನ್ಮೆಂಟು ಸ್ವಲ್ಪ ಕಡಿಮೆ ಆಗಿದೆ. ಹೌದು, ನನಗೆ ಹೆಣ್ಮಕ್ಳು ಅನ್ನೋ ಒಂದು ಫೀಲಿಂಗೇ ಬಂದಿಲ್ಲ. ಆ್ಯಕ್ಚುಲಿ ಇವರ ಆಕ್ಟಿವಿಟೀಸು, ಇವರು ನಡವಳಿಕೆ, ಇವರ ಅಚೀವ್ಮೆಂಟು, ಇವ್ರ ರ್ಯಾಂಕಿಂಗು, ಡ್ಯಾನ್ಸು ಆಗಲಿ ಸಿಂಗಿಂಗ್ ಆಗಲಿ, ಒಂದು ಎಲ್ಲ ಪ್ರೋಗ್ರಾಮಲ್ಲಿ ಇದನ್ನ ನೋಡ್ಕೊಂಡು ಹೋದರೆ ಯಾವ ಗಂಡು ಮಕ್ಳಿಗೂ ಕಡಿಮೆ ಇಲ್ಲ, ನಮಗೆ ಹೆಣ್ಮಕ್ಳೇ ಗಂಡು ಮಕ್ಕಳು ಅನ್ನೋ ಒಂದು ಫೀಲಿಂಗು ನಮ್ಮ ಹತ್ರ ಬಿಗ್ನಿಂಗಲ್ಲೂ ಇಲ್ಲ. ಮತ್ತು ನಾನು ಆ ಮಕ್ಕಳಿಗೆ ಏನೇನು ಬೇಕು ಎಂಟರ್ಟೈನ್ಮೆಂಟ್ಗೆ, ಅವ್ರ ಅಚೀವ್ಮೆಂಟಿಗೆ ನಾವು ಹಿಂಗೆ ಮಾಡುವಂತ ನಾವು ಹೇಳ್ದವರಲ್ಲ, ಅವರೇ ಮಾಡ್ಕೊಂಡು ಹೋದರು. ಅವ್ರಿಗೆ ಎನ್ಕರೇಜ್ ಮಾಡೋದು ನಮ್ಮ ಕರ್ತವ್ಯ ಅನ್ಬಿಟ್ಟು ನಾವು ತಿಳ್ಕೊಂಡು ಅವ್ರಿಗೆ ಎನ್ಕರೇಜ್ ಮಾಡಿದ್ದೆ ನಮ್ಮದು ದಾರಿ ಪೇರೆಂಟ್ಸು ಅಂತ ತಿಳ್ಕೊಂಡು ನಾವು ಎನ್ಕರೇಜ್ ಮಾಡಿದ್ದೀವಿ. ಗಂಡು ಹೆಣ್ಣು ಅಂತ ನಾವು ತಾರತಮ್ಯ ಮಾಡೇ ಇಲ್ಲ, ಜಸ್ಟ್ ಫ್ರೆಂಡ್ಸ್. ಅವರು ಈಗ ಕಾಮನ್ ಆಗಿ ಈಗ ಎಲ್ಲ ಮಕ್ಕಳು, ಈ ಜನ್ರೇಷನ್ ಮಕ್ಕಳು ಆ ಥರನೇ ಇರ್ತಾರೆ. ಆಯ್ತಾ, ನಾವಂದರೆ ನಮ್ಮ ಕಾಲದಲ್ಲಿ ನಮಸ್ತೆ ಅಷ್ಟೇ ನಾವು ಮಾಡ್ತಾ ಇದ್ದಿದ್ದು, ಇವಾಗೆಲ್ಲ ಹಾಗೆ ಮಾಡ್ದೆಲ್ಲ ಕಾಮನ್ ಆಗಿದೆ. ಅದನ್ನು ತಪ್ಪಾಗಿ ತಿಳ್ಕೊಬಾರ್ದು ಅಷ್ಟೇ. ಆ ಥರ ನಾನು ಒಪ್ಕೊಳ್ಳಲ್ಲ. ಗುಡ್ ಫ್ರೆಂಡ್ಸ್ ಅವರು, ಕರೆಕ್ಟ್ ಕರೆಕ್ಟು. ಅದು ನಂದುಗೆ ಫೀಲ್, ಅವಳು ಯೋಚನೆ ಮಾಡಿದ್ದು ಕರೆಕ್ಟ್. ಯಾಕಂದರೆ ನೋಡೋರಿಗೆ ತಪ್ಪನ್ಸೆ ಅನಿಸುತ್ತೆ. ಈಗ ಅವ್ರು ಪ್ಯೂರ್ಲಿ ಅವ್ರ ಹಾರ್ಟಲ್ಲಿ ಫ್ರೆಂಡ್ಸ್ಶಿಪ್ ಥರ ಇರ್ತಾರೆ, ಬಟ್ ನೋಡೋರ್ಗೆ ಹಂಗೆ ಅನಿಸುತ್ತೆ. ನಮಗೂ ಕೂಡ ಹಂಗೆ ಅನ್ನಿಸ್ತು. ಬಟ್ ನಂದು ಇವಾಗ ಆಚೆ ಬಂದಮೇಲೆ ಅವಳು ಹೇಳಿದ್ಮೇಲೆ ಓಕೆ, ಅವಳೇ ತಪ್ಪು ತಿಳ್ಕೊಂಡಿಲ್ಲ. ಎಲ್ಲರಿಗೆ ಯಾವುದೇ ಗೇಮ್ ಕೊಟ್ಟರೆ ನಾನು ಅಂದ್ಬಿಟ್ಟು ಅದು ಇಂಟೆಲಿಜೆಂಟು ಸ್ಟ್ರಾಟಜಿ ಮತ್ತು ಅವಳು ಸ್ಟ್ರಾಟಜಿ ಎಲ್ಲ ಉಪಯೋಗಿಸಿ ಡೆಮೋಕ್ರೆಟಿಯಾಗಿ ಅವಳ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮ್ಗೆ ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿ ಆಟ. ಲಾಕ್ಡೌನ್ ಮಾಡಿದ್ರಲ್ಲ, ಮನೆಯೆಲ್ಲ ಲಾಕ್ ಮಾಡಿಬಿಟ್ಟಿದ್ರು ಆಚೆ, ಬಿಗ್ ಬಾಸ್ ಎಲ್ಲ ಆಚೆ ಹಾಕಿದ್ರು ಎಲ್ಲರೂ. ಆವಾಗ ಬೆಡ್ಶೀಟ್ ಬೇಕಾಯಿತು, ಮಳೆ ಮುದ್ಕೊಳ್ಳೋಕೆ ಕಂಬಳಿ ದಿಂಬ, ಆವಾಗ ಒಂದು ಟಾಸ್ಕ್ ಇಟ್ಟಿದ್ರು. ಅದರಲ್ಲಿ ನಂದು ಎಷ್ಟು ಚೆನ್ನಾಗಿ ಮಾಡಿ ಅದನ್ನು ವಿನ್ ಮಾಡಿಸಿದ್ಲು, ಐ ಆಮ್ ಸೋ ಪ್ರೌಡ್ ಆಫ್ ಅವರ್. ತುಂಬ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿ ಸ್ಟ್ರಾಟಜಿ. ಒಂದ್ಸಾರಿ ರೂಪೇಶ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆ ಥ್ರೆಡ್ಡಿಂದ ಹೋಗ್ಬೇಕಾಗಿತ್ತು ಬಾಲ್. ಸೊ ಅವಳು ಒಂದು ಅವಳಿಗೆ ಅವನಿಗೆ ಸ್ಟ್ರಾಚ್ ಹೇಳಿದ್ಲು ಈ ಥರ ಮಾಡು ಅಂತ. ಅವನು ಹತ್ರದಲ್ಲಿದ್ದ ಕೇಳಿಸ್ಕೊಂಡು ನೀಟಾಗಿ ಅವಳು ಹೇಳ್ದಂಗೆ ಮಾಡ್ದ, ಟಕ್ ಟಕ್ ಅಂತ ಆಗ್ತಾ. ಪಾಪ ರಾಕೇಶ್ಗೂ ಆಗಿಲ್ಲ, ಸೋನುಗೂ ಆಗಿಲ್ಲ ಮಾಡೋದಕ್ಕೆ. ಮಾತ್ರ ಒಳ್ಳೆ ಬ್ರಿಲಿಯಂಟ್ ಅಬ್ಬ. ಇದು ತುಂಬ ಬೇಸರಾಯ್ತು. ಈಗ ಗೇಮ್ ಆಡೋರು ಮಾತಾಡಲ್ಲ, ಮಾತಾಡೋರು ಗೇಮ್ ಆಡಲ್ಲ. ಹಂಗಾಗಿ ಇವ್ರದ್ದು ಟಾಸ್ಕ್, ಇವ್ರ ಮೈಂಡ್ ಹಂಗಿತ್ತು. ಗೇಮ್ ಆಡ್ಕೊಂಡು ಹೋಗ್ತಾಯಿದ್ರು, ಜಾಸ್ತಿ ಮಾತಾಡಿದ್ರು. ಆರ್ಗ್ಯುಮೆಂಟ್ ಇದ್ದರೂ ಆರ್ಗ್ಯುಮೆಂಟ್ ಕಟ್ ಮಾಡ್ತಾಯಿದ್ಲು,
ಅವಳು ಅದನ್ನು ಗಮನಕ್ಕೆ ಮಾಡ್ತಾ ಇರಲಿಲ್ಲ. ಕೆಲವ್ರು ಏನು ಮಾಡ್ತಾರೆ, ನಾನು ಹೇಳ್ದಂಗೆ ಗೇಮ್ ಆಡೋರು ಮಾತಾಡೋಲ್ಲ, ಮಾತಾಡೋರು ಗೇಮ್ ಆಡೋಲ್ಲ. ಹಂಗಾಗಿ ಇವಳಿಗೆ ಗೇಮ್ ಮಾಡ್ಕೊ ಗೇಮಲ್ಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಇವಳಿಗೆ ಎಲ್ಲಿ ಲೂಪ್ ಹೋಲ್ ಆಗಿ ಬರುತ್ತೋ ಅಲ್ಲೆಲ್ಲಿ ಸ್ವಲ್ಪ ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋಗ್ಬೇಕಾದ್ದು ವ್ಯವಸ್ಥೆ ಇತ್ತು. ಮಾಡ್ಕೊಂಡು ಸ್ಟ್ರಾಟಜಿ ಉಪಯೋಗಿಸ್ಕೊಂಡು ಬಂದಿದ್ದಾಳೆ. ಬಟ್ ಹೊರಗಡೆ ಹಾಕುವಂಥ ಸಿಚುಯೇಷನ್ ಯಾವುದೂ ಇಲ್ಲ. ಅವಳಿಗೆ ಪಾಯಿಂಟ್ ಔಟ್ ಮಾಡೋಕ್ಕೆ ರೀಸನ್ ಇರ್ತಾ ಇರಲಿಲ್ಲ. ಖಂಡಿತ ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾ ಇದ್ಲು, ಹೋಗ್ತಾ ಇದ್ರು ಅದಂತ ಶೋರ್. ಅವಳದೇನು ಫುಡ್ ಕರೆಕ್ಟಾಗಿದ್ದು ಮತ್ತು ನಿದ್ರೆಗೆ ಅವಕಾಶ ಕೊಟ್ಬಿಟ್ರೆ ಎಂಥ ಟಫ್ ಗೇಮ್ಸಾದ್ರು ಆಡ್ತಾಳೆ. ಇದಕ್ಕೆ ಪ್ರೂವ್ ಬಂದ್ಬಿಟ್ಟು ಅದರಲ್ಲಿ ಪ್ರೂವ್ ಮಾಡ್ಕೊ ಬಂದಿದ್ದಾಳೆ ಎಲ್ಲಿಂದ ರೌಡಿಸಿಂದ ಎಂತೆಂಥ ಗೇಮ್ಸ್ಗಳೆಲ್ಲ ಆಡ್ಕೊ ಬಂದಿದ್ದಾಳೆ. ಗೇಮ್ಸ್ ಇವಳಿಗೆ ಲೆಕ್ಕಕ್ಕೆ ಇಲ್ಲ. ಬಟ್ ಏನಪ್ಪ ಇವಳು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಮಧ್ಯದಲ್ಲಿ ಸಮಯ ಸಿಕ್ಕಿಲ್ಲ, ಸಮಯ ಡಿವೈಡ್ ಆಯಿತು. ಹೌದು, ಅವನು ಹಂಗೆ ಮಾಡ್ತಾ ಇದ್ದ. ಅದು ಸುಮ್ಮನೆ ಅದು ಒಂದು ಫ್ರೆಂಡ್ಶಿಪ್ ಇರುತ್ತೆ, ಬಟ್ ಆ ಥರ ಎಲ್ಲ ಈಗ ಕಬ್ಬನ ಆಯಿಸ್ಕೊಂತ ಇರುತ್ತೋ ಕಬ್ಬನ ಕಚ್ಕೊಳುತ್ತೆ. ಹಂಗಾಗಿ ನಡೆದಿದೆ. ಆಮೇಲೆ ಅವೆರಡು ಬೇರೆ ಕೊಟ್ಕೊಳ್ಳೋಕೆ ಅವ್ರು ಬೇರೆ ಆಯ್ತಾರ, ಇವ್ರು ಬೇರೆ ಆಯ್ತಾರೆ, ಕಬ್ಬನ ಬೇರೆ ಆಯ್ತದ, ಆಸೆ ಅಂತ ಬೇರೆ ಆಗ ಆ ಥರ ನಡೆದಿದೆ ಅಷ್ಟೇ. ಅದು ಪರ್ಮನೆಂಟ್ ಆಗಿ ಏನು ಕಚ್ಕೊಳ್ಳೋ ಅಂತ ಆಯಿಸ್ಕೊಂತ ಅಲ್ಲ. ಫೀಲ್ ಮಾಡ್ತಾ ಇದ್ದಾನೆ ಇವಾಗ ಕೂಡ ಆಗುತ್ತೆ. ಹೌದು, ಅಳ್ಕೊಂಡ ಅಳು ಬರ್ತಾ ಇದೆ, ಆದರೆ ನಾನು ಅಳಲ್ಲ, ನಾನು ವಿನ್ ನಿಮಗೋಸ್ಕರ ನಾನು ವಿನ್ ಮಾಡಿ ತೋರಿಸ್ತೀನಿ. ಸೊ ನೋಡೋಣ ಒಳ್ಳೆ ಹುಡುಗ. ಕೊನೆಯದಾಗಿ ನನ್ನ ಮಗಳು ಒಂದು ಅಚೀವ್ಮೆಂಟಲ್ಲಿ ಇರ್ತಾಳೆ, ಒಂದು ಎಲ್ಲರಿಗೂ ಡಿಸರ್ವ್ ಆಗಿರ್ತಾಳೆ, ಮತ್ತು ಎಲ್ಲ ಹೆಣ್ಮಕ್ಳುಗಳಿಗೆ ಒಂದು ಏನು ಅಚೀವ್ಮೆಂಟು ಅಂತಂತಂದರೆ ನಾನು ಒಂದು ಮಾದರಿ ಆಗಿರಬೇಕು, ನನ್ನನ್ನು ನೋಡಿ ಹೆಣ್ಮಕ್ಕಳು ಮುಂದೆ ಬರಬೇಕು, ನಂತರನೇ ಯಾರು ಕಡಿಮೆ ಇಲ್ಲ ಅನ್ನೋ ತೋರಿಸಿ ಇನ್ಸ್ಪೈರ್ ಆಗಿದ್ದಾಳೆ ಎಲ್ಲ ಹೆಣ್ಮಕ್ಳಿಗೆ. ಅದು ನನಗೆ ತುಂಬ ಆಸೆ ಮತ್ತು ಗ್ರೇಟ್ನೆಸ್ ನನ್ನ ಮಗಳ ಬಗ್ಗೆ. ನಾವು ನೋಡಮ್ಮ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮಗೆ ಈ ಟಿ ವಿದ ನಾವು ಪಿಕ್ಚರ್ ಪರದೆ ಮೇಲೆ ನೋಡೋದು, ಟಿ ವಿನಲ್ಲಿ ನಿಮ್ಗಳನ್ನೆಲ್ಲ ಇವಾಗ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ, ಅಯ್ಯೋ ಅವರು ಅಲ್ಲಿ ಬಂದಿದ್ದು, ಆ ಥರ ನಮ್ಮ ಭಾವನೆ ಇರುತ್ತೆ. ಈಗ ನನ್ನ ಮಕ್ಕಳೇ ಟಿ ವಿಲಿ ಬರ್ತಾ ಇದ್ದಾಳಂದರೆ ನನಗೆ ವೆರಿ ಪ್ರೌಡ್ ಫೀಲ್ ಆಗ್ತಾ ಇದೆ. ಅವಳು ಹಾಗೆ ಚೆನ್ನಾಗಿ ಮುಂದೆ ಬರಲಿ, ಎಲ್ಲ ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆಗಲಿ ಅಂತ ನನ್ನ ಹಾರೈಕೆ. ನಮಸ್ಕಾರ.